ಸ್ಪರ್ಧಾಯಕಂ ಶುದ್ಧಂ ಪೂರ್ಣ ಸದಾನಂದಂ ಶಿವಂ ಸದಾ ಶರಣಮಹಂ ಪ್ರಪದ್ಯೆ. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು. ಮಹಾದೇವನನ್ನು ಮನಸ ಸ್ಮರಿಸಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವಂತಹ ಇತಿವರೆಯನ್ನು ವಂದಿಸಿಕೊಳ್ತೇನೆ. ವೇದಿಕೆಯಲ್ಲಿರುವಂತಹ ಗೌರವಾನ್ವಿತರೆ, ಶ್ರಮಿಕರೆ, ಶ್ರೀಶೈಲ ಮಹಾದೇವರ ಸನ್ನಿಧಿಯಲ್ಲಿ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಹಾಗೂ ಅತಿರುದ್ರ ಮಹಾಯಾಗ ಪ್ರಾರಂಭ ಆಗಿದೆ. ತದಂಗವಾಗಿ ಆಯೋಜಿಸಿಕೊಂಡಂತಹ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಶ್ರೀ ಶ್ರೀ ಎಡನೀರು ಮಠಾಧೀಶ ಶ್ರೀ ಕೇಶವಾನಂದ ಭಾರತ ಸ್ವಾಮಿಗಳ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಿದೆ. ಈ ಕ್ಷೇತ್ರದಲ್ಲಿ ಇನ್ನು ನಡೆಯುವಂತಹ 6 ದಿನಗಳಲ್ಲಿ ನಡೆಯುವಂತಹ ಯಜ್ಞಗಳು ಎಲ್ಲ ಭಕ್ತರ ಬದುಕಿಗೆ ವಿಶೇಷವಾದಂತಹ ಭಾಗ್ಯವಾಗಿ ಪರಿಣಮಿಸುತ್ತದೆ. ಯಜ್ಞದಿಂದ ಏನು ದೊರಕುತ್ತದೆ ಎನ್ನುವಂಥದ್ದನ್ನು ಈಗಲೇ ಯತಿವರೆಣ್ಯರು ನಮಗೆ ತಿಳಿಸಿದ್ದಾರೆ. ಒಂದು ವಾಕ್ಯ ಇದೆ, ಯಜ್ಞಾತ್ ಭವತಿ ಪರ್ಜನ್ಯ ಪರ್ಜನ್ಯ ಅನ್ನ ಸಂಭವ ಅಂತ. ಯಜ್ಞದಿಂದ ಏನಾಗ್ತದೆ ಅಂದರೆ ಮಳೆ ಬರ್ತದೆ ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಆದರೆ ಮಳೆ ಬರೋದಕ್ಕೆ ಯಜ್ಞ ಹೇಗೆ ಅಂತ ಆಮೇಲೆ ನಾಕ್ತಿ ಅಂತ ನೋಡೋಣ. ಅಭಿಷೇಕ ಬರೋಣ. ಯಜ್ಞಾತ್ ಭವತಿ ಪರ್ಜನ್ಯ ಪರ್ಜನ್ಯ ಅನ್ನ ಸಂಭವ ಅನ್ನ ಭೂತಾನಿ ಜಾಯಂತೆ ಯಜ್ಞ ಕರ್ಮ ಸಮುದ್ಧವ. ಯಜ್ಞದಿಂದ ಮಳೆ ಬರ್ತದೆ, ಮಳೆಯಿಂದ ಅನ್ನ ಉತ್ಪತ್ತಿಯಾಗ್ತದೆ, ಅದು ಎಲ್ಲ ಜೀವರಾಶಿಗಳಿಗೆ ಬದುಕನ್ನು ಕೊಡುತ್ತದೆ ಅಂತ ಹೀಗೆ. ಹಾಗಾದರೆ ಈ ಬದುಕಿಗೆ ನಾವು ಬರುವಂತಹದ್ದು ಯಾವುದಕ್ಕೆ ಅಂದ್ರೆ ಅನ್ನಕ್ಕೆ ಅಂತ ಆಗ್ತದೆ. ಏನನ್ನ ಏನನ್ನ ಇದು ವಿಷಯ. ನಮಗೆ ಎಲ್ಲಿಗೂ ಬೇಕು, ಅದಿಲ್ಲದೆ ಯಾವ ಪ್ರಾಣಿ ಬದುಕುವುದಿಲ್ಲ. ಆದರೆ ಯಜ್ಞದಿಂದ ಹೇಗೆ ಅದಕ್ಕೆ ಪೂರಕವಾಗ್ತದೆ ಅಂತ ನೋಡೋಣ. ಮಹಾದೇವರ ಸನ್ನಿಧಿಯಲ್ಲಿ ಅಷ್ಟಬಂಧ ಬ್ರಹ್ಮ ದರ್ಶನ ಇರುತ್ತೆ, ದೇವತಾ ಚೈತನ್ಯ ಅಭಿವೃದ್ಧಿ ಆಗ್ತದೆ. ಯಜ್ಞದಿಂದ ಮಳೆ ಬರುವ ಹಾಗೆ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ ತಂಪು ಅಂತ. ಅದಕ್ಕೆ ಇನ್ನೊಂದು ವಿಷಯದಲ್ಲಿ ಚಿಂತನೆ ಕೊಡಬಹುದು. ಆಮೇಲೆ ನಮಗೆಲ್ಲ ದೊರಕುವಂತಹದ್ದು ಅನ್ನ ಅಂತ ಹೇಳಿದ್ರೆ ಏನನ್ನ? ಹಾಗಾದ್ರೆ ಹಸಿವಿಗೆ ಅನ್ನ ಅಂತ ನಾವು ಪ್ರತ್ಯಕ್ಷವಾಗಿ ತಿಳ್ಕೊಳ್ತೇವೆ. ಅನ್ನ ಪ್ರತ್ಯಕ್ಷ ನಮ್ಮ ಹಸಿವು. ಏನು ಹಸಿವು? ಹೊಟ್ಟೆ ತುಂಬುವುದು ಮಾತ್ರ ಹಸಿವೆ? ಖಂಡಿತಕ್ಕೂ ಅಲ್ಲ. ನಮ್ಮ ಇಂದ್ರಿಯಗಳು 5 ಇಂದ್ರಿಯಗಳು ಅದರೊಟ್ಟಿಗೆ ಜ್ಞಾನವು ಸೇರಿಕೊಂಡಾಗ ಈ ಇಂದ್ರಿಯಗಳೆಲ್ಲವೂ ಕೂಡ ನನಗೆ ಬೇಕು ನನಗೆ ಬೇಕು ಅಂತ ಹೇಳ್ತವೆ. ಹೊಟ್ಟೆ ಅನ್ನ ಬೇಕು ಅಂತ ಹೇಳ್ತದೆ, ಕಿವಿ ನನಗೆ ಕೇಳಬೇಕು ಅಂತ ಹೇಳ್ತದೆ, ಕಣ್ಣು ಕಾಣುವಂತಹ ಅನ್ನ ಬೇಕು ಅಂತ ಹೇಳ್ತದೆ. ಹಾಗಾದ್ರೆ ಈ ಅನ್ನಗಳೆಲ್ಲ ಏನು? ಈ ಅನ್ನಗಳಿಂದ ಈ ಮನುಷ್ಯನಿಗೆ, ಮನುಷ್ಯನ ದೇಹಕ್ಕೆ ಏನು ಸಿಗುತ್ತದೆ ಅಂತ ವಿಷಯ. ಊಟ ಸಿಗ್ತದೆ, ಅದು ಯಾವ ರೀತಿಯ ಅನ್ನಗಳು ಅಂತ ನಮಗೆ ಗೊತ್ತಿದೆ. ಇವತ್ತು ಇರುವಂತಹ ಭೋಜನಗಳಲ್ಲಿ ಎಲ್ಲವೂ ವಿಷಪೂರಿತವಾದ್ದು ಅಂತ ನಮಗೆಲ್ಲ ಗೊತ್ತಿದೆ. ಬರುವಂತಹ ರೋಗ ರುಜುನಾದಿಗಳ ಬಗ್ಗೆ ನಾವು ಕೇಳ್ತಾ ಇದ್ದೇವೆ, ಭೀತಿಯಿಂದ ಕಾಣ್ತೇವೆ. ದೇಶದ ಈ ರೋಗದ ಒಂದು ಕಡೆಯಲ್ಲಿ ಒಂದು ಅತಿ ಕಠೋರವಾದಂತಹ ಭೀಕರವಾದಂತಹ ಒಂದು ರೋಗ ಸೃಷ್ಟಿಯಾಗಿದೆ ಅಂತ ಹೇಳಬೇಕು, ಸೃಷ್ಟಿ ಮಾಡಿತು ಅಂತ ಹೇಳಬೇಕು, ಗೊತ್ತಾಗುತ್ತೆ. ಮಾಧ್ಯಮಗಳಲ್ಲಿ ಬರುವ ಹಾಗೆ ಮನುಷ್ಯನಿಗೆ ಅಂತಹ ಒಂದು ಪ್ರಯತ್ನ ಮಾಡಬೇಕಾಗಿ ಬಂದಿದ್ದಾದ್ರೆ ಮನುಷ್ಯನಿಗೂ ಮೃಗಕ್ಕೂ ಇರುವಂತಹ ವ್ಯತ್ಯಾಸ. ಒಂದು ನಾಶಕ್ಕಾಗಿ ಒಂದು ಜನಾಂಗ ಅದರ ವಿರೋಧಿಗಳು ಅಂತ ಅನ್ನಿಸಿಕೊಂಡವರ ನಾಶಕ್ಕಾಗಿ ಒಂದು ರೋಗ ಸೃಷ್ಟಿ ಮಾಡುವುದೇ. ಮನುಷ್ಯನಿಗೆ ಅಂತಹ ಬುದ್ಧಿ ಬರುವುದಿದ್ದರೆ ಅದು ಯಾವ ಅದರಿಂದ ಬಂತು ಅಲ್ವೇ? ಹಾಗೆ ಬರುವುದಕ್ಕೆ ಸಾಧ್ಯ ಉಂಟೆ? ಖಂಡಿತಕ್ಕೂ ಇಲ್ಲ. ನಮ್ಮ ಈ ಮಣ್ಣು, ಈ ಭರದ ಭೂಮಿಯಲ್ಲಿ ಪ್ರತಿಯೊಂದು ಜೀವಿಯು ಬದುಕಬೇಕು ಅಂತ ಹೀಗೆ ಹೀಗೆ ನಮ್ಮ ಹಿರಿಯರು ಹೇಳಿದ್ದರು. ಎಲ್ಲ ಜಂತು ಜಾಲಗಳು, ಪ್ರಾಣಿ ಪಶುಪಕ್ಷಾದಿಗಳು, ಚರಾಚರಗಳು ಕೂಡ ಬದುಕುವಂತಹ ಅರ್ಹತೆ ಇದ್ದವರು, ಸ್ವಾತಂತ್ರ್ಯ ಇದ್ದವರು. ಅದನ್ನು ನಮ್ಮ ಈ ಭರತ ಭೂಮಿ, ಭರತ ಸಂಸ್ಕೃತಿ ನಾವು ತಿಳಿಸಿದೆ. ಆದರೆ ಇಂತಹ ದುರಂತ ಅಲ್ಲದೆ ಒಂದು ರೀತಿಯ ನಿಷ್ಕೃಷ್ಟವಾದಂತಹ ಚಿಂತನೆಗೆ ಎಡೆ ಮಾಡಿದ್ರು ಯಾರು ಅಂತಂದ್ರೆ ದೇವತೆಯ ಅಲ್ಲದೆ ಭಕ್ತಿಯ ಕೊರತೆ. ದೇವರ ಮೇಲೆ ಇರುವಂತಹ ನಂಬಿಕೆ ಇಲ್ಲದ ಕಾರಣ ಅದು ನಾನು ಮಾಡಿದ್ರೆ ನನಗೆ ಇನ್ನೊಬ್ಬರನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಎಂಬಲ್ಲಿ ಇವರಿಗೆ ತಲುಪುತ್ತದೆ. ದೇವರ ಬಗ್ಗೆ ನಂಬಿಕೆ ಇದ್ರೆ ನಾವು ಇದ್ವಿ ದೇವರಿಗೆ ಬಿಡ್ತೇವೆ ಎಲ್ಲವನ್ನು ಕೂಡ. ನಮಗೆ ಕೊಟ್ಟಂತಹ ಏನು ದವಸ ಧಾನ್ಯಗಳೋ, ಅದರ ಏನು ನಮ್ಮ ಆಹಾರಗಳಿವೆಯೋ, ಅದೆಲ್ಲ ಭಗವಂತನಿಗೆ ಕೊಡ್ತೇವೆ.
ಭಗವಂತ ನಮ್ಮನ್ನು ಬೇಕಾದ ಹಾಗೆ ಕಳಿಸುತ್ತಾನೆ. ನಮ್ಗೆ ಇನ್ನೊಬ್ಬರನ್ನು ನಾಶ ಮಾಡಲಿಕ್ಕೆ ಮನಸ್ಸು ಬರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಯಜ್ಞ ಯಾಗಾದಿಗಳು, ದೇವರ ನೆನಪುಗಳು, ದೇವರ ಆರಾಧನೆಗಳು ನಮ್ಮನ್ನು ಬೆಳೆಸಿವೆ. ಸನಾತನೀಯವಾದಂತಹ ಚಿಂತನೆ ಹಾಗೆ ಬೆಳೆದು ಬಂದಿದೆ. ಹಾಗೆ ಇಲ್ಲಿ ಸಿಕ್ಕುವಂತಹ ನಮ್ಮ ಶ್ರವಣೇಂದ್ರಿಯಕ್ಕೆ ಬೇಕಾದಂತಹ ಅನ್ನ ಅಂತಂದ್ರೆ ನಮ್ಮ ಇದೀಗ ಗುರುಗಳು ಹೇಳಿದ ಹಾಗೆ, ಸ್ವಾಮೀಜಿಯವರೆಲ್ಲ ಹೇಳಿದ ಹಾಗೆ ಒಳ್ಳೆಯ ಚಿಂತನೆಗೆ ನಾವು ಪ್ರಯತ್ನಿಸಬೇಕು. ಒಳ್ಳೆಯ ಕೆಟ್ಟದ್ದು ಅಂತಂದ್ರೆ ನಮ್ಮನ್ನು ದುರಂತ ಕೇಳುವಂತಹದ್ದು ಕೆಟ್ಟದ್ದು, ನಮ್ಮನ್ನು ಒಳ್ಳೆಯದು ಮಾಡುವಂತಹದ್ದು ಒಳ್ಳೆದು, ಯಾವುದೇ ಸಂದೇಹ ಇಲ್ಲ. ಹಾಗಾದ್ರೆ ಇವತ್ತು ನಾವು ದುರಂತಕ್ಕೆ ಹೋಗ್ತಾ ಇದ್ದೇವೆ, ನಾವು ಕೇಳಿದಂತಹ ಶಬ್ದಗಳು ಅನಗತ್ಯವಾದ ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಈ ಶ್ರವಣೇಂದ್ರಿಯವನ್ನು ಅಲ್ಲದ್ರೆ ಆ ಶ್ರವಣೇಂದ್ರಿಯಕ್ಕೆ ಕೊಡುವಂತಹ ಅನ್ನ ಕಲುಷಿತವಾದ ಕಾರಣ ನಾವು ಅದಕ್ಕೆ ಸಿದ್ಧ ಬದಲಾಗಬೇಕು. ಎಲ್ಲಿ ಬದಲಾಗಬೇಕು? ಇದು ಈ ಮಹಾದೇವನ ಚರಣಗಳಿಂದ ನಾವು ಈ ಚರಣದ ಅಡಿಯಲ್ಲಿ ನಾವು ಸತ್ವಿಚಾರಗಳನ್ನು ಕೇಳುವಂತಾಗಬೇಕು. ತನ್ಮೂಲಕ ನಮ್ಮಲ್ಲಿರುವಂತಹ ಕೊಳಕುಗಳು ನಿವಾರಣೆ ಆಗಬೇಕು, ಸ್ವಾರ್ಥಗಳು ನಿವಾರಣೆ ಆಗಬೇಕು. ಕಾಣುವುದು ಅಷ್ಟೇ, ಕಾಣಲಿಕ್ಕೆ ಕಣ್ಣು ಬಯಸ್ತದೆ, ಚಂದವಾದ್ಯವನ್ನು ನೋಡುವ ಅಂತ ಬಯಸ್ತದೆ. ಆ ನೋಟದಿಂದ, ಆ ಕಾಣುವಿಕೆಯಿಂದ ನಮ್ಮ ಮನಸ್ಸು ಕೆರಳುವಾಗಾದ್ರೆ, ಆ ಕಾಣುವಿಕೆಯಿಂದ ನಾವು ತಪ್ಪು ಮಾಡೋದಕ್ಕೆ ಪ್ರೇರಣೆ ಆದರೆ ಅದು ತಪ್ಪಾಗ್ತದೆ. ಹಾಗಾದ್ರೆ ಅದನ್ನು ನಮ್ಮ ಕಣ್ಣು ಬಯಸ್ತದೆ, ನಾವು ನಿಯಂತ್ರಿಸಬೇಕಾಗ್ತದೆ. ಎಲ್ಲಿಂದ ಸಾಧ್ಯ? ಮಹಾದೇವ ಈ ಅಂಗಳದಿಂದ ಸಾಧ್ಯ. ಕೆಟ್ಟದ್ದನ್ನು ನೋಡಬೇಡ. ಭದ್ರಂ ಕರ್ಣೇ ಭಿಶ್ರುಣಿಯಾಮ ದೇವಾಹ ಭದ್ರಂ ಪಕ್ಷೇ ಮಕ್ಷವಿದ್ಯುತ್ರ ಎಂಬಂತಹ ವೇದಮಂತ್ರಗಳು ಸೂಚಿಸುವ ಹಾಗೆ ಒಳ್ಳೆಯದನ್ನೇ ನೋಡುವಂತೆ ಮಾಡು. ಮನಸ್ಸು ಒಳ್ಳೆಯದನ್ನು ಮಾಡುವುದಕ್ಕೆ ಸಿದ್ಧವಾಗಬೇಕು. ಅಂತಹ ದೃಶ್ಯಗಳನ್ನು ನಾವು ನೋಡುವಂತಾಗಬೇಕು. ಎಲ್ಲಿ ಸಿಗಲಿಕ್ಕೆ ಸಾಧ್ಯ? ಅದೇ ಈ ಯಾಗದ ಈ ಮಣ್ಣಿನಲ್ಲಿ, ಯಾಗದ ವೇದಿಕೆಯಲ್ಲಿ, ಈ ಬ್ರಹ್ಮಚಕ್ಷೋತ್ಸವದ ವೇದಿಕೆಯಿಂದ ಮಾತ್ರ ಸಿಗುವುದಕ್ಕೆ ಸಾಧ್ಯ. ಅಂತಹ ಪುಣ್ಯ ಕೆಲಸ ನಮ್ಮ ಭಾರತಾದ್ಯಂತ ನಡೀಬೇಕು. ಇಂತಹ ಯದಿವರೆಣ್ಯರ ಅನುಗ್ರಹಗಳಿದ್ದಲ್ಲಿ ದಾರಿ ತಪ್ಪುವುದಿಲ್ಲ. ನಾವು ನಮ್ಮ ತಾಯಿಯಿಂದ ನಮ್ಮ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಪೋಷಿಸುವಂತಹ ದಾರಿಗಳನ್ನು ಬೆಳೆದೊರಗುತ್ತವೆ. ಅಂತಹ ವೇದಿಕೆ ಇದಾಗಬೇಕು. ಇವತ್ತು ಪ್ರಾರಂಭಗೊಂಡಂತಹ ಈ ವೇದಿಕೆ, ಈ ಧಾರ್ಮಿಕ ವೈದಿಕ ಕಾರ್ಯಕ್ರಮಗಳ ಈ ವೇದಿಕೆಯಲ್ಲಿ ಶ್ರೇಷ್ಠವಾದಂತಹ ಮನುಷ್ಯನ ಬದುಕಿಗೆ ಪೂರಕವಾದಂತಹ ಅನ್ನಗಳು ದೊರಕಬೇಕು. ಅಂತಹ ಸುಯೋಗ ನಮಗೆ ಒದಗಲಿ. ತನ್ಮೂಲಕ ನಮ್ಮ ಬದುಕು ಸಂಪನ್ನವಾಗಲಿ, ದುರಂತಗಳಿಂದ ವಿಮುಕ್ತವಾಗಲಿ, ಎಲ್ಲ ಜನತೆಗೆ ಶ್ರೇಷ್ಠವಾದಂತಹ ಬದುಕು ಒದಗುವಂತಹ ಒಂದು ಸುಯೋಗ ನಮಗೆ ಪ್ರಾಪ್ತವಾಗಲಿ, ಅದಕ್ಕೆ ಮಹಾದೇವ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಇದೀಗ ಯದಿವರೆಣ್ಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮೀಜಿಯವರಿಗೆ ಹೋಗುವಂತಹ ಅಗತ್ಯವನ್ನು ಸೂಚಿಸಿದ್ದಾರೆ. ನಮ್ಮ ಒಡಿಯೂರಿನ ಸ್ವಾಮೀಜಿಯು ಅಷ್ಟೇ. ಹಾಗಾಗಿ ನನ್ನ ಮಾತನ್ನು ನಾನು ಕಳಿಸುವುದಿಲ್ಲ. ಎಲ್ಲರಿಗೂ ನಮ್ಮ ಆ ಶ್ರೀಶೈಲ ಮಹಾದೇವರ ಸರ್ವ ಮಂಗಳವನ್ನು ಕರುಣಿಸಲಿ. ಜಟಾಧಾರಿಯ ಮಧ್ಯದಿಂದ ಹೋಗುವಂತಹ ಗಂಗೆ ಆ ಭಗೀರಥನ ಪ್ರಯತ್ನದಿಂದ ಹೇಗೆ ಆ ಭೂಮಿಯನ್ನು ಪಾವನವನ್ನಾಗಿಸಿದೆ, ಹಾಗೆ ಇಲ್ಲಿ ಬರುವಂತಹ ಬ್ರಹ್ಮ ಕಲಶದಿಂದ ಈ ಮಾತೃ ಮಹಾಯಾಗದಿಂದ ಎಲ್ಲ ಪಾಪಗಳು ನೀಗಿ ಎಲ್ಲರಿಗೂ ಬೇಕಾದಂತಹ ಎಲ್ಲ ಸನ್ಮಂಗಳವು ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ವಂದನೆಗಳು. ನಮಸ್ಕಾರ.